ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಕೀಳಾಗಿ ನಟ ಜಗ್ಗೇಶ್ ಮಾತನಾಡಿದ್ದಾರೆ ಎಂಬ ವಿಚಾರದ ಕುರಿತಾಗಿ ತೋತಾಪುರಿ ಸೆಟ್ನಲ್ಲಿ ನಟ ದರ್ಶನ್ ಅಭಿಮಾನಿಗಳ ಪ್ರತಿಭಟನೆ ಮಾಡಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ನಡೆಯುತ್ತಿದ್ದ ತೋತಾಪುರಿ ಶೂಟಿಂಗ್ಗೆ ನುಗ್ಗಿದ ದರ್ಶನ್ ಅಭಿಮಾನಿಗಳು ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳ ಕ್ಷಮೆ ಕೇಳಿದ ಜಗ್ಗೇಶ್ ದರ್ಶನ್ ಮತ್ತು ನನ್ನ ನಡುವೆ ತಂದಿಡುವ ಹುನ್ನಾರ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜಕೀಯ ಇದೆ, ಪಿತೂರಿ ಮಾಡಿದ್ದಾರೆ. ನಾನು ದರ್ಶನ್ ಬಗ್ಗೆ ಆ ರೀತಿ ಮಾತನಾಡೇ ಇಲ್ಲ. ನಾನು ಒಂದು ಪತ್ರಿಕೆಯ ಬಗ್ಗೆ ಮಾತನಾಡಿದ್ದೆ. ಈ ವಿಚಾರವನ್ನು ಇಟ್ಟುಕೊಂಡು ನನ್ನ ವಿರುದ್ಧ ಹುನ್ನಾರ ಮಾಡಿದ್ದಾರೆ. ನನಗೆ ಇದಕ್ಕೂ ಸಂಬಂಧವಿಲ್ಲ. ಇಂಡಸ್ಟ್ರಿಯಲ್ಲಿ ದೊಡ್ಡ ರಾಜಕೀಯ ನಡೆಯುತ್ತಿದೆ ಎಂದು ದರ್ಶನ್ ಅಭಿಮಾನಿಗಳಿಗೆ ನಟ ಜಗ್ಗೇಶ್ ಸ್ಪಷ್ಟನೆ ನೀಡಿದ್ದಾರೆ. ಜಗ್ಗೇಶ್ ವಿರುದ್ಧವಾಗಿ ಘೋಷಣೆ ಕೂಗಿ ದರ್ಶನ್ ಅವರ ಬಳಿ ಕ್ಷಮೆ ಕೇಳಬೇಕು, ಒಬ್ಬ ಹಿರಿಯ ನಟರಾಗಿ ನೀವು ಹೇಗಿರಬೇಕು ಎಂದು ಅಭಿಮಾನಿಗಳು ಜಗ್ಗೇಶ್ ಅವರನ್ನು ಕೇಳಿದ್ದಾರೆ. ನಟ ದರ್ಶನ್ಗೂ ಕರೆ ಮಾಡಲು ನಟ ಜಗ್ಗೇಶ್ ಯತ್ನಿಸಿದ್ದಾರೆ. ನೀವು ಸೀನಿಯರ್ ಇದ್ದೀರಾ, ಆಯ್ತಾ? ನಿಮ್ಗೆ ಆದಂತ ಅಭಿಮಾನಿಗಳು ಆಯ್ತು, ಇದೆಲ್ಲವೋ ನಾನು ಹೇಳ್ತೀನಿ ನಿಮ್ಗೆ, ಸಾರಿ ಅಂತ ಹೇಳ್ತೇನಲ್ವಾ. ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನೀವು ಹೇಳ್ಬಿಡ್ತೀರಿ. ಈ ವಿಷಯ ಸಂಬಂಧನೇ ಇಲ್ಲ ನನಗೆ, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಿಮ್ಮ ನಾನು ಹೇಳ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ಕೊಳ್ಳಿ. ಇದು ಬಹಳ ದೊಡ್ಡ ಹುನ್ನಾರ ನನಗೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ದರ್ಶನ್ ನನಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತೇನೆ, ಆಯ್ತಾ? ಸಪೋರ್ಟ್ ಗೆ ಪಡಲ್ಲ. ಇದು ಈ ಹುನ್ನಾರ ಇದೆಯಲ್ಲ, ಇದು ನಾನು ಆಯ್ತು, ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ, ಅಂದಂಗೆ ಇದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ, ಆರಾಮಾಗಿ ಕೇಳಿಸ್ಕೊಳ್ಳೋಣ, ಮಾತಾಡಕ್ಕೆ ಬಿಡ್ತಾರೆ, ಆಯ್ತಾ? ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಒಳಗೆ, ಇದು ಹಾಳಾಗೋಯ್ತು ಇಂಡಸ್ಟ್ರಿ. ಹೋದರ್ಶ ನಾನು ಮಾತಾಡ್ಬಿಡ್ತೀನಿ. ಹೋದರ್ಶ ಫೈಟರ್ಗೆ ಒಂದೇನೋ ಚಾತುರ್ಯ ಆಗಿ ದುಡ್ಬೇಕಾಗಿತ್ತು, ಯಾರಿಗೆ ಫೋನ್ ಮಾಡಿದ್ರಿ? ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು? ಕೇಳು, ಇವತ್ತು ಇದೆ ನಾಳೆ ಇರುತ್ತೆ, ಕೇಳಿಸ್ಕೋಬೇಕು. ಅರ್ಥ ಇದ್ರೆ ಸರಿ ಇದೆ ಅನ್ಬೇಕು, ಹೇಳಿ ಸರ್. ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು, ನಾನು ಮಾಡ್ ಅಂದಿದ್ದೀನಿ ಅಂತ ಆಯ್ತು ಬಿಡಪ್ಪ, ತಪ್ಪಾಯ್ತ. ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ, ಇದು ನಾನು ಆಯ್ತು, ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ, ಅಂದಂಗೆ ಇದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ, ಆರಾಮಾಗಿ ಇದ್ದೀವಿ, ಕೇಳಿಸ್ಕೊಳ್ಳ, ಮಾತಾಡಕ್ಕೆ ಬಿಡ್ತಾರೆ, ಆಯ್ತಾ? ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಒಳಗೆ, ಇದು ಹಾಳಾಗೋಯ್ತು ಇಂಡಸ್ಟ್ರಿ. ಹೋದರ್ಶ ಹೋದರ್ಶ ನಾನು ಮಾತಾಡ್ಬಿಡ್ತೀನಿ. ಹೋದರ್ಶ ಫೈಟರ್ಗೆ ಒಂದೇನೋ ಚಾತುರ್ಯ ಆಗಿ ದುಡ್ಬೇಕಾಗಿತ್ತು, ಯಾರಿಗೆ ಫೋನ್ ಮಾಡಿದ್ರಿ? ಕಳಿಸ್ಕೊಡುವಂತ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು? ಕೇಳು, ಇವತ್ತು ಇದೆ ನಾಳೆ ಇರುತ್ತೆ, ಕೇಳಿಸ್ಕೋಬೇಕು. ಅರ್ಥ ಇದ್ರೆ ಸರಿ ಇದೆ ಅನ್ಬೇಕು, ಹೇಳಿ ಸರ್. ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು, ನಾನು ಮಾಡ್ತೀನಿ, ಅವನು ಮಾಡ್ತೀನಿ, ಇದೇನಾಗಿದೆ ಗೊತ್ತಾ? ಇಂಡಸ್ಟ್ರಿ ಮುಂಚೆ ತರ ಇಲ್ಲ, ಇಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು, ಇದು ಏನಾಗಿದೆ ಗೊತ್ತಾ? ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ, ಆರ್ ಎಸ್ ಎಸ್ ಅವ್ರು ಒಂಬತ್ತು ಜನ ಓದ್ತಾರೆ ಆ ಪತ್ರಿಕೆ, ಪತ್ರಿಕೆ ಬಗ್ಗೆ ಮಾತಾಡಿದೆ. ಇದನ್ನ ಏನ್ ಮಾಡಿದ್ರು ಗೊತ್ತಾ? ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ. ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ, ನಿಮಗೆ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ, ಅದ್ರಲ್ಲಿ ಅವನ ಕರ್ಮಕ್ಕೆ ಹೆಸರು ಇದೇ ಹೆಸರು ಅವನೇ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಎಡಿಟ್ ಮಾಡು, MP3 ಅಲ್ಲಿ ಎಡಿಟ್ ಮಾಡಿಬಿಟ್ಟು ಈ ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ,
ಪತ್ರಿಕೆ ಅವರು ಟಿವಿ ಅವರು ಮಾಡಿ ಕೇಳೋದು ಇದನ್ನ ಏನ್ ಮಾಡವ್ರೆ ನಾಟಕ ಮಾಡವ್ರೆ ಅಂತ ಹೇಳ್ತೀನಿ ಕೇಳೋ ನಾಳೆ ಟಿವಿಗೆ ಹೋಗುತ್ತೆ ಹೋಗ್ಲಿ ಏನ್ ಮಾಡವ್ರೆ ಇದನ್ನ ತಂದಿಟ್ಬಿಡೋಣ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡಿದ್ರು ಟಿವಿ ಅವರು ಯಾರೋ ಫಸ್ಟ್ ಮಾಡಿದವರು ಯಾರೋ ಸುವರ್ಣ ಟಿವಿ ಅವರು ಮಾಡಿರೋದು ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ಮಾಡಿದ್ರು ಇವರು ಈ ಸುವರ್ಣ ಟಿವಿ ಏನ್ ಮಾಡಿದ್ರು ಹೆಸರು ಹೇಳ್ತಾರೆ ಸುವರ್ಣ ಟಿವಿ ಅಂತ ಇವ್ರು ಏನ್ ಮಾಡಿದ್ರು ಇವ್ರು ಬೆಳೆ ಕಳ್ಳವೆ ಅವ್ರದ್ದು ಕನ್ನಡ ಪ್ರಭಾವ ಪೇಪರ್ ಅವ್ರದೇನೆ ಸೊ ಇವನು ಕನ್ನಡ ಪ್ರಭಾವ ಪೇಪರ್ ವಿರುದ್ಧ ಮಾತಾಡೋನೆ ಆಮೇಲೆ ಯಾವ್ದೋ ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆ ಅವನ ಹೆಸರು ಹೇಳ್ತಾ ಇದ್ದೀನಿ ಇವಾಗ ಅವನ ಹೆಸರು ಬಂದು ಇವನು ಕನ್ನಡ ಪ್ರಭಾವನ ಯಾರೋ ಅನ್ನೋ ಇವಾಗ ಅವನ ನೋಟಿಸ್ ಇಶ್ಯೂ ಮಾಡೋದಲ್ಲ ಕೃಷ್ಣಮೂರ್ತಿನ ಯಾರೋ ಅನ್ನೋ ಒಬ್ಬ ಪತ್ರಿಕೆ ಅವನೇನ್ ಮಾಡಿದಾನೆ ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಅವನೇನ್ ಮಾಡವನೆ ಇದನ್ನ ಪತ್ರಿಕೆ ಬಗ್ಗೆ ಮಾತಾಡಲ್ಲ ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತೀನಿ ನೋಡು ಬೆಳಗ್ಗೆ ಅಂತ ಹೇಳಿ ಮಾಡವನೆ ನಮ್ಮ ಮಾದೇಗೌಡರು ಇಲ್ಲ ಇವಾಗ ಒಟ್ಟಾಗವ್ರೆ ಮಾದೇಗೌಡರು ರಾತ್ರಿ 12:30 ಫೋನ್ ಬಂದೈತೆ ಬೆಳಗ್ಗೆ ನೋಡು ಒಂದು ಟ್ವಿಸ್ಟ್ ಮಾಡ್ತೀವಿ ದರ್ಶನ್ ಜಗ್ಗೇಶ್ಗೂ ತಂದಿಕ್ತೀವಿ ಅಂತ ಹೇಳವನೆ ನಮ್ಮ ಮಾದೇಗೌಡ ಬೈದವನೆ ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನ್ನು ಆಡಲ್ಲ ಚೆನ್ನಾಗಿ ಅವರೇ ಯಾವೇ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡು ಯಾವ್ದು ಅಂದಿಲ್ಲಪ್ಪ ತಲೆ ಕಟ್ಕೋಬೇಡ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ